ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಚಶು ಕನ್ನಡ ಲಾ. ನಾನಿವತ್ತು ಹೀಗೆ ಮನೆಯಲ್ಲಿ ಈಸಿಯಾಗಿ ರವೆ ಉಂಡೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬಟ್ ಇದನ್ನು ನಾನು ಮಾಡ್ತಿಲ್ಲ, ಅಮ್ಮ ಮಾಡ್ತಾಯಿದ್ದಾರೆ. ಫಸ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆಗ್ತಿದ್ದಾಗೆ 1 ಕಪ್ಪಷ್ಟು ಮೀಡಿಯಂ ರವೆನ ಫ್ರೈ ಮಾಡ್ಕೋಬೇಕು. ಪ್ಲೇಸ್ ಚೇಂಜ್ ಇದೆ, ನಾನು ಅಮ್ಮನ ಮನೇಲಿರೋದ್ರಿಂದ ಪ್ಲೇಸ್ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು ಫ್ರೈಡ್ ಆಗಿದೆ ರವೆ ಎಲ್ಲ. ಈ ಥರ ಕಂದು ಬಣ್ಣ ಬರಬೇಕು. ಈ ಥರ ಕಂದು ಬಣ್ಣ ಆಗಿದೆ, ಅದನ್ನು ಸ್ಟೌ ಆಫ್ ಮಾಡಿ ಇಳಿಸ್ಕೊಂಡಿದ್ದಾರೆ. ನೆಕ್ಸ್ಟು ಒಂದು ಮಿಕ್ಸಿಗೆ 1 ಕಪ್ ರವೆಗೆ 3/4 ಕಪ್ಪು ಸಕ್ಕರೆನ ಗ್ರೈಂಡ್ ಮಾಡ್ಕೊಂಡು ಪುಡಿ ಪೌಡ್ರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು 1 ಕಪ್ಪು ಕೊಬ್ಬರಿ ತೊಗೊಂಡಿದ್ದಾರೆ, ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೋತಾ ಇದ್ದಾರೆ. ಅದು ಬಿಸಿ ಆದ ತಕ್ಷಣ ಅದಕ್ಕೇ ಹುರ್ಕೊಂಡಿರೋಂಥ ರವೆನ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಹಾಗೆ ಗ್ರೈಂಡ್ ಆಗಿರೋಂಥ ಸಕ್ಕರೆ ಪೌಡ್ರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಏಲಕ್ಕಿನೂ ಹಾಕಬೇಕು, ಬಟ್ ಇಲ್ಲಿ ಸ್ಕಿಪ್ ಆಗಿದೆ ಅದು ವಿಡಿಯೋ. ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ರವೆ ಉಂಡೆ. ಮನೆಯಲ್ಲೇ ಮಾಡ್ಕೊಂಡು ಕೊಡ್ಬೋದು, ಚಾಕ್ಲೇಟು ಅದು ಇದು ಕೊಡೋದ್ರಿಂದ ಸುಮ್ಮನೆ ಅವ್ರಿಗೂ ಅಲ್ಲಲ್ಲೆಲ್ಲ ಹುಳ ಆಗುತ್ತೆ. ಅದರಿಂದ ಇದನ್ನೇ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿರುತ್ತೆ. ಇದಕ್ಕೆ ಅಮ್ಮ ನೆಕ್ಸ್ಟು 1 ಗ್ಲಾಸಷ್ಟು ಬಿಸಿ ಹಾಲನ್ನ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಮೇನ್ ಇಲ್ಲೇ ಕೇರ್ಫುಲ್ ಆಗಿರಬೇಕು, ಏನಕ್ಕಪ್ಪ ಅಂದರೆ ಹಾಲು ತುಂಬ ಜಾಸ್ತಿ ಆದ್ರೂ ಉಂಡೆ ಒಡೆದೋಗ್ಬಿಡುತ್ತೆ, ಚೆನ್ನಾಗಿ ಬರೋಲ್ಲ. ಕಡಿಮೆ ಆದ್ರೂ ಗಟ್ಟಿ ಆಗ್ಬಿಡುತ್ತೆ ತುಂಬ. ನೋಡಿಕೊಂಡು ಅಳತೆಗೆ ಹೇಗೆ ಬೇಕೋ ಆ ಥರ ಹಾಲನ್ನ ಹಾಕೋಬೇಕು. ಅಮ್ಮ ಕರೆಕ್ಟಾಗಿ ಹಾಕೊಂಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಾಗದೇ ಇರೋ ಥರ. ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ತುಪ್ಪದಲ್ಲಿ ಒಣದ್ರಾಕ್ಷಿನೂ ಫ್ರೈ ಮಾಡಿಕೊಂಡು ಹಾಕೋಬೋದು. ಬಟ್ ನಮಗೆ ಒಣದ್ರಾಕ್ಷಿ ಅಷ್ಟು ಫ್ರೈಡ್ ಆಗಿರೋದು ಇಷ್ಟ ಇಲ್ಲ, ಹಾಗಾಗಿ ಅಮ್ಮ ಹಾಕ್ತಿಲ್ಲ. ಆಲ್ಮೋಸ್ಟ್ 90% ಆಗಿದೆ. ಈಗ ಕೈಯಲ್ಲೇ ಉಂಡೆ ಕಟ್ಕೋತಾ ಇದ್ದಾರೆ. ಇದು ಬಿಸಿ ಇದ್ದಂಗೆ ಉಂಡೆ ಕಟ್ಕೋಬೇಕು, ಆರದ್ಮೇಲೆ ಅಷ್ಟು ಚೆನ್ನಾಗಿ ಬರೋಲ್ಲ ಉಂಡೆ. ನೋಡ್ತಾ ಇರ್ಬೋದು ಅಷ್ಟು ನೀಟಾಗಿ ಬರ್ತಿದೆ ಅಂತ. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ. ಎಷ್ಟೋ ಜನ ವಿಡಿಯೋನ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ನಿಮ್ಮಿಂದ ನನಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.